ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ತಿಳಿಸ್ಕೊಡ್ತಾ ಇರುವಂತದ್ದು ಆರ್ಟಿಫಿಷಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಸ್ನೇಹಿತರೆ, ಈ ನೇಮಕಾತಿ ಪ್ರಕ್ರಿಯೆಗೆ ಕುರಿತಾಗಿ ನೋಟಿಫಿಕೇಶನ್ ಜಾರಿ ಮಾಡಲಾಗಿದ್ದು, ಈ ನೋಟಿಫಿಕೇಶನ್ ಅನ್ನ ನಿಮ್ ಜೊತೆ ನಾವು ಡೀಟೇಲ್ ಆಗಿ ಹಂಚ್ಕೊಳ್ತಾ ಇದ್ದೇವೆ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರಬಹುದು ನೋಟಿಫಿಕೇಶನ್ ದಿನಾಂಕ 29/1/2020 ನೋಟಿಫಿಕೇಶನ್ ಹೊರಬಿದ್ದ ನೋಟಿಫಿಕೇಶನ್ ಅನ್ನ ಸಹ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಲ್ಲಿರುವಂತ ಹುದ್ದೆಗಳು ಈ ರೀತಿಯಾಗಿದ್ದೇವೆ. ಒಂದೇ ಹುದ್ದೆ ಬಂದ್ಬಿಟ್ಟು ಫಿಟ್ಟರ್ ಅಂತ. ಸೊ ಈ ಫಿಟ್ಟರ್ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಹತೆ 10+2 ಅಂದ್ರೆ 12th standard ಕೇಳಿದ್ದಾರೆ ಸ್ನೇಹಿತರೆ. ಹಾಗೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತಂದ್ರೆ, SC ಅಲ್ಲಿ 2 ಹುದ್ದೆ, ಸೊ ST ಅಲ್ಲಿ 1 ಹುದ್ದೆ, OBC ಅಲ್ಲಿ 4 ಹುದ್ದೆಗಳು, ಸಾಮಾನ್ಯದಲ್ಲಿ 8 ಹುದ್ದೆ, ಒಟ್ಟು 15 ಹುದ್ದೆಗಳನ್ನ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಎರಡನೇ ಹುದ್ದೆಯನ್ನ ನೋಡಬಹುದು. ಇಲ್ಲಿ ಎರಡನೇ ಹುದ್ದೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಸ್ ಅಲ್ಲಿ. ಸೊ ಇಲ್ಲಿ ಕೇಳಿರುವಂತಹ ವಿದ್ಯಾರ್ಹತೆ 10+2 ಅಂದ್ರೆ 12th standard ಪಾಸ್ ಆಗಿರ್ಬೇಕು. ಸೊ ಇಲ್ಲಿ ಕರೆದಿರುವಂತಹ ಹುದ್ದೆಗಳು ಬಂದ್ಬಿಟ್ಟು, OBC ಅಲ್ಲಿ 1 ವೇಕೆನ್ಸಿ ಇದೆ ಸ್ನೇಹಿತರೆ, ಸಾಮಾನ್ಯದಲ್ಲಿ 2 ಹುದ್ದೆಗಳಿದ್ದು ಟೋಟಲ್ 3 ಹುದ್ದೆಗಳ ಇಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಸೊ ಮೂರನೇ ಹುದ್ದೆ ಬಂದ್ಬಿಟ್ಟು ಕಾರ್ಪೆಂಟರ್. ಇಲ್ಲಿ ಕರೆದಿರುವಂತಹ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಹತೆ 10+2 ಅಂದ್ರೆ 12th ಪಾಸ್ ಆಗಿರ್ಬೇಕು. ವೇಕೆನ್ಸಿ ಬಂದ್ಬಿಟ್ಟು SC ಅಲ್ಲಿ 1 ಇದೆ ಸ್ನೇಹಿತರೆ, ಅಂದ್ರೆ ಟೋಟಲ್ 1 ವೇಕೆನ್ಸಿ ಇಲ್ಲಿ ಇದೆ ಸ್ನೇಹಿತರೆ. ಅದೇ ರೀತಿಯಾಗಿ ನಾಲ್ಕನೇ ಹುದ್ದೆ ಮಷಿನಿಸ್ಟ್ ಅಂತ. ಸೊ ಇದಕ್ಕೆ 10+2 ಎಜುಕೇಷನಲ್ ಕ್ವಾಲಿಫಿಕೇಶನ್ ಕೇಳಿದ್ದು. ಇದು ವೇಕೆನ್ಸಿ ನೋಡೋದಾದ್ರೆ ಜನರಲ್ ಮೆರಿಟ್ ಅಲ್ಲಿ 1 ವೇಕೆನ್ಸಿ ಇದೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ 5ನೇ ಹುದ್ದೆ ಟರ್ನರ್ ಅಂತ. ಸೊ ಈ ಟರ್ನರ್ ಹುದ್ದೆಗೂ ಕೂಡ ಶೈಕ್ಷಣಿಕ ವಿದ್ಯಾರ್ಹತೆ 10+2 ಅಂದ್ರೆ 12th ಪಾಸ್ ಆಗಿರ್ಬೇಕು. ಅದ್ರ ಜೊತೆಯಾಗಿ ಎಷ್ಟು ವೇಕೆನ್ಸಿಗಳಿದ್ದಾವೆ ಅಂತಂದ್ರೆ, SC ಅಲ್ಲಿ 1 ವೇಕೆನ್ಸಿ ಇದೆ, OBC ಅಲ್ಲಿ 1 ವೇಕೆನ್ಸಿ ಇದೆ, ಜನರಲ್ ಅಲ್ಲಿ 3 ವೇಕೆನ್ಸಿಗಳನ್ನ ನೋಡ್ಬೋದು. ಟೋಟಲ್ ಬಂದ್ಬಿಟ್ಟು 5-1 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಸ್ನೇಹಿತರೆ. ಅದೇ ರೀತಿಯಾಗಿ 6ನೇ ಹುದ್ದೆ ಬಂದ್ಬಿಟ್ಟು ಮೇಂಟೆನೆನ್ಸ್. ಇಲ್ಲಿ ಮೇಂಟೆನೆನ್ಸ್ ಅಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ ಕೇಳಿರುವಂತದ್ದು 10+2 ಅಂದ್ರೆ 12th ಪಾಸ್ ಆಗಿರ್ಬೇಕು. ಸೊ ವೇಕೆನ್ಸಿ ಬಂದ್ಬಿಟ್ಟು OBC ಅಲ್ಲಿ ನಾವು 1 ವೇಕೆನ್ಸಿನ ನೋಡಬಹುದು ಸ್ನೇಹಿತರೆ. ಒಟ್ಟಾಗಿ ನೋಡೋದಾದ್ರೆ SC ಅಲ್ಲಿ 4 ಹುದ್ದೆಗಳು, ST ಅಲ್ಲಿ 1 ಹುದ್ದೆ, OBC ಅಲ್ಲಿ 7 ಹುದ್ದೆ, ಸಾಮಾನ್ಯದಲ್ಲಿ 14 ಹುದ್ದೆ, ಒಟ್ಟು ಬಂದ್ಬಿಟ್ಟು 26 ಹುದ್ದೆಗಳ ಒಂದು ರಿಕ್ರೂಟ್ಮೆಂಟ್ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ ಸ್ನೇಹಿತರೆ. ಸೊ ಅಭ್ಯರ್ಥಿಗಳಿಗೆ 31/1/2020 ಮಿನಿಮಮ್ 18 ವರ್ಷ ತುಂಬಿರಬೇಕು ಸ್ನೇಹಿತರೆ. 18 ವರ್ಷಕ್ಕಿಂತ ಹೆಚ್ಚಾಗಿದ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸೊ ಸೆಲೆಕ್ಷನ್ ಪ್ರೊಸೆಸ್ ಈ ರೀತಿಯಾಗಿದ್ದಾವೆ ಸ್ನೇಹಿತರೆ. ಹೈಸ್ಕೂಲ್ನಲ್ಲಿ ಪಡೆದಂತ ಅಂಕಗಳಿಗೆ 70% ಹಿಡಿಯಲಾಗುವುದು. ಅದೇ ರೀತಿಯಾಗಿ ITIಯಲ್ಲಿ ಪಡೆದಂತ ಅಂಕಗಳಿಗೆ 30% ಇಲ್ಲಿ ಹಿಡಿತಾರೆ ಸ್ನೇಹಿತರೆ. ಸೊ ಇವುಗಳ ಆಧಾರದ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಮಾಡ್ಕೊತಾರೆ, ಅಂದ್ರೆ ಶಾರ್ಟ್ ಲಿಸ್ಟಿಂಗ್ ಅನ್ನ ಮಾಡ್ತಾರೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು 17/2/2020 ಇರುತ್ತೆ ಸ್ನೇಹಿತರೆ. ಅರ್ಹ ಅಭ್ಯರ್ಥಿಗಳು ಇನ್ನು www.alimco.in ಹೋಗ್ಬಿಟ್ಟು ಅಲ್ಲಿ ಅವೈಲೇಬಲ್ ಇದ್ದಂತಹ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಆ ಅಪ್ಲಿಕೇಶನ್ ಫಾರ್ಮೆಟ್ ಅನ್ನ ಸರಿಯಾಗಿ ಫಿಲ್ ಮಾಡಿ 17/2/2020 ಒಳಗಾಗಿ ತಲುಪುವಂತೆ ಅಭ್ಯರ್ಥಿಗಳು ಸ್ಪೀಡ್ ಪೋಸ್ಟ್ ಅನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ನಾವಿಲ್ಲಿ ತೋರಿಸ್ತಾ ಇದ್ದೇವೆ ಅಪ್ಲಿಕೇಶನ್ ಫಾರ್ಮೆಟ್ ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಅಭ್ಯರ್ಥಿಯ ಹೆಸರು, ತಂದೆಯ ಹೆಸರು, ತಾಯಿಯ ಹೆಸರು, ಜನ್ಮ ದಿನಾಂಕ. ಸೊ ಅದೇ ರೀತಿಯಾಗಿ ಇಲ್ಲಿ ನಿಮ್ದು ಫೋಟೋ, ಈ ರೀತಿಯಾಗಿ ನಿಮ್ದೆಲ್ಲ ಡೀಟೇಲ್ಸ್ಗಳನ್ನ ಈ ಫಾರ್ಮೆಟ್ ಅಲ್ಲಿ ಫಿಲ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಒಂದ್ ಸಾರಿ ಅಪ್ಲಿಕೇಶನ್ ಫಾರ್ಮೆಟ್ ಅನ್ನ ನೋಡ್ಕೊಂಬಿಡಿ. ಸೊ ಈ ಅಪ್ಲಿಕೇಶನ್ ಫಾರ್ಮೆಟ್ ಏನಿದೆ ಅಲ್ಲ, ಸೊ ಇದೇ ಫಾರ್ಮೆಟ್ ಅಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿಬಿಟ್ಟು ಸ್ಪೀಡ್ ಪೋಸ್ಟ್ ಮೂಲಕ ನೀವು ಅಪ್ಲಿಕೇಶನ್ ಅನ್ನ ಸೆಂಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಇಲ್ಲಿ ಸಿಗ್ನೇಚರು, ದಿನಾಂಕ ಮಾಡಿಬಿಟ್ಟು ನೀವು ಈ ಅಪ್ಲಿಕೇಶನ್ ಅನ್ನ ಫಾರ್ವರ್ಡ್ ಮಾಡಬೇಕಾಗತ್ತೆ ಸ್ಪೀಡ್ ಪೋಸ್ಟ್ ಮೂಲಕ. ಸೊ ಫ್ರೆಂಡ್ಸ್, ಈ ನೇಮಕಾತಿಯ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನು ಡೀಟೇಲ್ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಸೊ ನಿಮ್ಗೆ ಇನ್ನೂ ಯಾವುದಾದ್ರೂ ಡೌಟ್ಸ್ ಇದ್ರೆ, ಸೊ ನಾವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೇನು ಪ್ರೊಸೀಜರ್ ಫಾಲೋ ಮಾಡ್ಬೇಕು ಅನ್ನೋ ಒಂದು ನೋಟಿಫಿಕೇಶನ್ ಏನಿದೆ ಅಲ್ಲ, ಸೊ ಅದು ಡಿಸ್ಕ್ರಿಪ್ಷನ್ನಲ್ಲಿ ನಾವು ನೀಡಿರ್ತೇವೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರುವಂಥ ನೋಟಿಫಿಕೇಶನನ್ನು ಬ್ರೌಸ್ ಮಾಡಿಬಿಟ್ಟು ಅಭ್ಯರ್ಥಿಗಳು
ಸರಿಯಾಗಿ ತಿಳ್ಕೊಂಬಿಟ್ಟು ಅರ್ಹರಾಗಿದ್ರೆ ಅಪ್ಲಿಕೇಶನ್ ಅನ್ನ ಹಾಕಬೇಕು. ಸೊ ಅಥವಾ ನಿಮ್ಗೇನಾದರೂ ಕ್ಲಾರಿಫಿಕೇಶನ್ ಬೇಕಿತ್ತಂದ್ರೆ ಸೊ ವೆಬ್ಸೈಟ್ಗೂ ಹೋಗ್ಬಿಟ್ಟು ನೀವು ಅಲ್ಲಿ ಕ್ಲಾರಿಫೈ ಮಾಡ್ಕೊಬಹುದು ಸ್ನೇಹಿತರೆ. ಅದೇ ರೀತಿಯಾಗಿ ನಿಮಗೆ ಅರ್ಹರ ಅನಿಸಿದ್ರೆ ಅಂದರೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಇದರ ಸರ್ಕಲಲ್ಲಿ ಯಾರಾದರೂ ಅರ್ಹರಿದ್ದರೆ ಅವ್ರಿಗೂ ಈ ವಿಡಿಯೋನ ಫಾರ್ವರ್ಡ್ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕಲಿಕ್ಕೆ ಸಹಾಯ ಮಾಡಬೇಕು. ಥ್ಯಾಂಕ್ ಯು.